ಸಂತೋಷ್ ಅವರು ಒಂದು ಮಾತೇಳಿದ್ರು, ಮೂವಿ ನೋಡಿ ನಾವು ಹೊರಗಡೆ ಏನು ಬರ್ತೀವಿ ಏನಾದರೂ ಒಂದಷ್ಟು ಮೈಂಡಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ. ಡೆಫಿನೆಟ್ಲಿ ಯಾರ್ಯಾರು ಮೂವಿ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತ ಡೆಫಿನೆಟ್ಲಿ ಬಂದಿದೆ, ಎರಡು ಮಾತಿಲ್ಲ ಅದರಲ್ಲಿ. ಅಪ್ಪು ಅವ್ರನ್ನ ಇಟ್ಕೊಂಡು ಸೋಷಿಯಲ್ ಇದಕ್ಕೆ ಸಮಾಜಕ್ಕೆ ಏನು ಹೇಳಕ್ಕೆ ಹೊರಟಿದ್ದಾರೆ ತುಂಬ ಚೆನ್ನಾಗಿದೆ ಸರ್. ಇವತ್ತಿನ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಇವತ್ತಿನ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಅಪ್ಪು ಅವ್ರನ್ನ ಇಟ್ಕೊಂಡು ಮಾಡಿದಾರಲ್ಲ ಭಾಳ ಚೆನ್ನಾಗಿದೆ ಸರ್. ಅದರಲ್ಲಿ ಇನ್ನು ಸ್ಪೆಷಲಾಗಿ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಫೈಟ್ಸ್ ಆಗಿರ್ಬೋದು, ಇನ್ನೊಂದು ಯೂತ್ಸ್ಗೆ ಅಪ್ಪುವಿಂದ ಇಟ್ಕೊಂಡು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ. ಇವತ್ತಿನ ಕಾಲೇಜ್ ಸ್ಟೂಡೆಂಟಿಂದ ಹಿಡಿದು ಫ್ಯಾಮಿಲೀಸಿಂದ ಹಿಡಿದು ಪ್ರತಿಯೊಬ್ಬರನ್ನ ಮೂವಿ ನೋಡಬೇಕು ಸರ್. ಸಖತ್ತು ಮೋಟಿವೇಶನ್ ಕೊಡೋ ಮೂವಿ. ಅವ್ರು ಹೇಳಿದ್ರು ಇದರಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತ ಬರುತ್ತೆ ಅಂತ. ಡೆಫಿನೆಟ್ಲಿ ಎಂಥವ್ರಿಗೂ ಬರುತ್ತೆ, ನಮ್ಮದಾದ ಒಂದು ಕಾಲೇಜ್ ಲೈಫ್ನ ನಮಗೆ ಮೆಮೊರಿಬಲ್ ಆಗಿ ಸಿಗುತ್ತೆ. ನಾವು ಏನೇನು ಕಳೆದ ದಿನಗಳು ಇರ್ಬೋದು ತುಂಬ ಚೆನ್ನಾಗಿ ಮೈಂಡ್ಗೆ ರಿಕವರಿ ಆಗಿದೆ ಸರ್. ಭಾಳ ಚೆನ್ನಾಗಿದೆ ಮೂವಿ. ಅಂಡ್ರೆಸ್ ಡೆಫಿನೆಟ್ಲಿ ಪ್ರತಿಯೊಬ್ಬರು ಹೇಳಿ ಸರ್ ಸರ್ ಆಕ್ಟಿಂಗ್ ಬಗ್ಗೆ ನಾವು ಯಾರೂ ಮಾತಾಡೋಂಗಿಲ್ಲ, ಡ್ಯಾನ್ಸ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ಸರ್. ಅವರು ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತಲೇ ನಾವು ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ಟೆಪ್ ಹಾಕಿದ್ದಾರೆ. 46 ಇಯರ್ಸಲ್ಲಿ ಅವ್ರು ಹಾಕಿರೋ ಸ್ಟೆಪ್ ಇದೆಯಲ್ಲ, ಎಂಥ ಯೂತ್ಗೂ ಒಂದು ಇನ್ಸ್ಪಿರೇಷನ್. ತುಂಬ ಚೆನ್ನಾಗಿದೆ ಸರ್ ಆಕ್ಟಿಂಗ್ ಆಗಲಿ, ಓವರ್ಆಲ್ ಸೂಪರ್ ಮೂವಿ, ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸರ್. ಇವತ್ತು ಏನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಎಜುಕೇಷನ್ ಬಗ್ಗೆ ಆಗಲಿ, ಗೌರ್ಮೆಂಟ್ ಆಗಲಿ, ಇನ್ನೊಂದು ಪ್ರೈವೇಟ್ಸ್ ಕಾಲೇಜಸ್ ಆಗಲಿ, ದಯವಿಟ್ಟು ಇದನ್ನು ನೋಡಿ. ಇವತ್ತಿನ ಇದರಲ್ಲಿ ಏನು ಪೊಸಿಷನ್ ಇದೆ ಕರೆಕ್ಟಾಗಿ ತೋರಿಸಿದ್ದಾರೆ. ಕರೆಕ್ಟ್ ಅವ್ರು ಹೇಳ್ತಾರೆ ಪ್ರತಿಯೊಂದು ಕರೆಕ್ಟ್. ಯಾಕೆ ಗೌರ್ಮೆಂಟ್ ಕಾಲೇಜಸ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಪ್ರೈವೇಟ್ಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಂದು ತುಂಬ ತೋರಿಸಿದ್ದಾರೆ. ಯಾವ ಗೌರ್ಮೆಂಟ್ ಕಾಲೇಜಸ್ಸು ಗೌರ್ಮೆಂಟ್ ಸ್ಕೂಲ್ಸು ಇವತ್ತು ಲೇಜಿ ಅಲ್ಲ. ಗೌರ್ಮೆಂಟ್ ಕಾಲೇಜಸ್ಸಲ್ಲಾಗಲಿ ಗೌರ್ಮೆಂಟ್ ಸ್ಕೂಲಲ್ಲಾಗಲಿ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ ಇಲ್ಲ ಅಂತಲ್ಲ. ಈ ಮೂವಿ ನೋಡಿ ಪ್ರತಿಯೊಬ್ಬರು ತಿಳ್ಕೊಬೇಕಿರೋ ವಿಷಯ ಇದೆ ಸರ್. ಚೆನ್ನಾಗಿದೆ ಮೂವಿ, 100 ಡೇಸ್ ಗ್ಯಾರಂಟಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ದ ಟೀಮ್ ಸರ್.